Hello friends, welcome back to Rashmi's Kitchen. Bani ivattu caramel bread pudding recipe nodana. Nodi idu yav reethi barutte hagu taste yav reethi irutte na nimmatra iga share martini. Idu tumba tasty agi hage tumba interesting agiruvanta recipe. Bani hagadre idakke bekagiruvanta ingredients nodana. Idakke bread slices tagondidini 4, 1 battlu sakre, custard powder hagu halu iga one round iro bowl tagoli iga nanu ond kadai tagondu one bowl sakre na adralli chenagi caramelize maadkotini adu caramelize aago tanaka nan same medium flame alli ittirtini hage illi bread slices na four sides nu tudi ela tegdu ad naalak piece maadi mixi ga ki bread na crumble maadkotini. ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅಂದರೆ ಫೈನ್ ಪೌಡರ್ ಆಗುತ್ತೆ ನೋಡಿ ಈ ರೀತಿ ಬರಬೇಕು ಆಮೇಲೆ ಇದನ್ನು ನಾನು ಪ್ಲೇಟ್ಗೆ ತೆಗೆದಿಟ್ಕೋತೀನಿ ಆನಂತರ ಇಲ್ಲಿ ಕ್ಯಾರಮಲೈಸ್ ಆಗ್ತಾ ಇರೋ ಶುಗರ್ನ ಸ್ವಲ್ಪ ಆಗಾಗ ಎರಡೆರಡು ನಿಮಿಷ ಬಿಟ್ಟು ಬಿಟ್ಟು ಈ ರೀತಿ ತಿರುಗಿಸ್ತಾ ಬರಬೇಕು ಆವಾಗ ಅದು ಮೆಲ್ಟ್ ಆಗ್ತಾ ಬರುತ್ತೆ ಇದಕ್ಕೆ ಒನ್ ಡ್ರಾಪ್ ನೀರು ಹಾಕೋಂಗಿಲ್ಲ ಬರೀ ಸಕ್ಕರೆನ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ತಿರುಗಿಸ್ತಾ ಬರಬೇಕು ನೋಡಿ ಕರಗ್ತಾ ಬರ್ತಾ ಇದೆ ನೋಡಿ ಈ ರೀತಿ ಮೆಲ್ಟ್ ಆಗ್ತಾ ಹೋಗುತ್ತದು ಈ ಸ್ಟೇಜಿಗೆ ಬಂದಮೇಲೆ ಕೈ ಬಿಡ್ದೇ ಒಂದು ಸ್ವಲ್ಪ ತಿರುಗಿಸ್ತಾ ಬರಬೇಕು ಅಂದರೆ ಸ್ವಲ್ಪ ನೀಟಾಗಿ ಕರಗಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಈ ಹದದಲ್ಲಿ ಇರಬೇಕು ತೀರ ಗಟ್ಟಿನೂ ಮಾಡಬಾರ್ದು ಈ ಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಈಗ ಬಿಸಿ ಇದ್ದಂಗೆ ಈ ಕ್ಯಾರಮಲೈಸ್ ಮಾಡಿದ್ದನ್ನು ನಾನು ಸಿರಪ್ನ ಈಗ ಒಂದು ಬೌಲ್ಗೆ ಹಾಕೋತೀನಿ ರೌಂಡ್ಗಿರೋ ಬೌಲ್ಗೆ ಇದನ್ನು ಹಾಕಿ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ನಾನು ಒಂದು ಸೈಡ್ಗೆ ಇಟ್ಕೋತೀನಿ ಒಂದು ಟ್ರೇ ಮೇಲೆ ಈಗ ಒಂದು ಬೌಲಲ್ಲಿ ತಣ್ಣಗಿರೋ ಹಾಲು ತೊಗೊಂಡಿದ್ದೀನಿ ಅದಕ್ಕೆ 4 ಸ್ಪೂನು ಕಸ್ಟರ್ಡ್ ಪೌಡರು ಇದು ಗಂಟು ಇಲ್ಲದಂಗೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿಸ್ಕೊಳ್ಳಿ ಆಮೇಲೆ 4 ಸ್ಪೂನು ಸಕ್ಕರೆ ಇದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಕರಗೋ ತನಕ ಮಿಕ್ಸ್ ಮಾಡಬೇಕು ಆನಂತರ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಎರಡು ಬೌಲು 250 ml ಎರಡು ಸಲ ಹಾಲು ಹಾಕಿದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಕಾದ ನಂತರ ಈಗ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡಿತ್ತಲ್ಲ ಸಕ್ಕರೆ ಕಸ್ಟರ್ಡ್ ಪೌಡರು ಒಂದು ಬೌಲಲ್ಲಿ ಅದನ್ನು ಇದಕ್ಕೆ ಹಾಕಿ ಕೈ ಬಿಡದಂಗೆ ತಿರುಗಿಸ್ತಾ ಬರಬೇಕು ಆಗಲೇ ನಾವು ಬ್ರೆಡ್ ಪೌಡರ್ ಮಾಡ್ಕೊಂಡಿತ್ತು ಕ್ರಂಬಲ್ ಮಾಡಿ ಅದನ್ನು ಇದಕ್ಕೆ ಹಾಕಿ ಕೈ ಬಿಡದಂಗೆ ಚೆನ್ನಾಗಿ ತಿರುಗಿಸ್ತಾ ಬರಬೇಕು ಈ ರೀತಿ ಸಣ್ಣದು ಬೀಟರ್ ಇತ್ತಂದರೆ ಕೈಯಲ್ಲಿ ಹ್ಯಾಂಡ್ ಬೀಟರಲ್ಲಿ ತುಂಬ ಚೆನ್ನಾಗಿ ಈವನ್ನಾಗಿ ಮಿಕ್ಸ್ ಆಗುತ್ತೆ ಅಂದರೆ ಅದು ಗಂಟು ನೋಡಿ ಒಂದೊಂದು ಸ್ಪೂನೇ ಬ್ರೆಡ್ ಕ್ರಂಬಲ್ಸ್ ಹಾಕೋದು ಈ ಕಡೆ ಬೀಟ್ ತಿರುಗಿಸೋದು ಈ ರೀತಿ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮ್ ಮಾಡಿದ್ರೆ ಬೇಗ ಗಟ್ಟಿಯಾಗಿಬಿಡುತ್ತೆ ಅದು ಆಮೇಲೆ ಹದ ಕೆಡುತ್ತೆ ಆದ್ದರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಾಡ್ಬೋದು ನೀವು ಫಾಸ್ಟಾಗಿ ಮಾಡ್ತೀರಾ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರು ನಡೆಯುತ್ತೆ ನೋಡಿ ಈಗ ಹದ ಗಟ್ಟಿ ಆಗ್ತಾ ಇದೆ ಅದು ಈ ರೀತಿ ಈ ಕನ್ಸಿಸ್ಟೆನ್ಸಿ ಬೇಕು ಈಗ ಆಗಿದೆ ಇದು ಇದನ್ನು ಆಗಲೇ ಕ್ಯಾರಮೆಲ್ ಸಿರಪ್ ಹಾಕಿರೋ ಬೌಲ್ಗೇನೆ ನಾನು ಇದನ್ನು ಹಾಕೋತೀನಿ ನೋಡಿ ಇದ್ರ ಮೇಲೆ ನೀಟಾಗಿ ಬಿಸಿ ಇದ್ದಂಗೆ ಹಾಕಬೇಕು ಪಟ್ಟನೆ ಫ್ಲೇಮಿಂದ ಇಳಿಸಿದ ತಕ್ಷಣನೇ ಹಾಕಿ ಇದು ಈವನ್ನಾಗಿ ಮೇಲ್ಗಡೆ ಟಾಪಿಂಗ್ ಎಲ್ಲ ಸರಿ ಮಾಡ್ಕೋಬೇಕು ಈ ರೀತಿ ನೋಡಿ ಮಾಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಒಂದು ಕಡಾಯಿ ತೊಗೊಂಡು ಅದನ್ನು ಬಿಸಿಗಿಟ್ಟು ಅದ್ರ ಕೆಳಗೆ ಸ್ಟ್ಯಾಂಡ್ ಇಡಬೇಕು ಅದ್ರ ಮೇಲೆ ಇವಾಗ ಕ್ಯಾರಮೆಲ್ ಪುಡ್ಡಿಂಗ್ ನಾವೇನು ಹಾಕ್ಕೊಂಡಿದ್ದೆ ಬ್ರೆಡ್ದು ಅದನ್ನು ಇಟ್ಟು ಬೌಲು ಕೆಳಗೆ ನಾನು ನೀರು ಹಾಕ್ತಾಯಿದ್ದೀನಿ ಇದು ಸ್ಟೀಮಲ್ಲೇ ಕುಕ್ಕಾಗುತ್ತೆ ಸ್ಟೀಮಲ್ಲಿ ಚೆನ್ನಾಗಿ ಕುಕ್ಕಾಗಲಿಕ್ಕೆ ನನ್ನ ಕೆಳಗಡೆ ಇದು ಫುಲ್ ಟ್ರೇ ಇದೆಯಲ್ಲ ಆ ಸ್ಟ್ಯಾಂಡ್ ಮುಳುಗೋ ತನಕ ನೀರು ಹಾಕಿದ್ದೀನಿ ಅದ್ರ ಮೇಲೆ ಆಮೇಲೆ ಈ ಬೌಲ್ಗೆ ನಾನು ಅಲ್ಯೂಮಿನಿಯಂ ಫಾಯಿಲಿಂದ ಇದು ಕವರ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲಾಂದರೆ ಯಾವುದೊಂದು ಬಟ್ಲಿನ ಪ್ಲೇಟಿಂದ ನೀವು ಕವರ್ ಮಾಡ್ಬೋದು ನೋಡಿ ಇವಾಗ ಹೈ ಫ್ಲೇಮ್ ಇಡ್ತಾ ಇದ್ದೀನಿ ನಾನು ಇಟ್ಟು 30 ಮಿನಿಟ್ಸ್ ಇದಾಗಬೇಕು 30 ಮಿನಿಟ್ಸ್ ಇದು ಸ್ಟೀಮಲ್ಲೇ ಕುಕ್ಕಾಗುತ್ತೆ ಆದಮೇಲೆ ಯಾವ ರೀತಿ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ
ನೋಡಿ ಈಗ ಚೆಕ್ ಮಾಡೋಣ. ನೋಡಿ ಈಗ ಕ್ಯಾರಮೆಲ್ ಕಸ್ಟರ್ಡ್ ಪುಡಿಂಗ್ ಹಾಫ್ ಆಗಿದೆ. ಈಗ ಇದು ಯಾವ ರೀತಿ ಬಂದಿದೆ ನೋಡಿ ನೋಡೋಣ. ಒಂದು ಚಾಕು ತೊಗೊಂಡು ಇದರಲ್ಲಿ ನೋಡಿ ಈ ರೀತಿ ಪ್ಲೇಸ್ ಮಾಡಿ ನೋಡಿದ್ರೆ ನಮಗೆ ಅದಕ್ಕೆ ಅಂಟಬಾರ್ದು. ಈಗ ಇದನ್ನು 45 ಮಿನಿಟ್ಸ್ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ರೆಫ್ರಿಜರೇಟ್ ಮಾಡಿ ಫ್ರೀಸರಲ್ಲಿ 45 ಮಿನಿಟ್ಸ್ ಇಟ್ಟು ಆಮೇಲೆ ಪುಡಿಂಗ್ ಯಾವ ರೀತಿ ಬರುತ್ತೆ ನೋಡೋಣ. ಈಗ ನೋಡಿ ನಾನು 45 ಮಿನಿಟ್ಸ್ ಇಟ್ಟಿದ್ದೆ, ಈಗ ತೆಗೆದಿದ್ದೀನಿ. ಸೈಡೆಲ್ಲ ನಾನು ಚಾಕುವಿಂದ ರಿಮೂವ್ ಮಾಡ್ಕೋತೀನಿ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಸೈಡ್ಸಿಂದ ಎಲ್ಲ ಹಾಕಿ ಈ ರೀತಿ ನೋಡಿ ಪ್ಲೇಟ್ನ ಅದ್ರ ಮೇಲೆ ಇಡಬೇಕು. ಆಮೇಲೆ ಹಿಂಗೆ ಉಲ್ಟಾ ಫ್ಲಿಪ್ ಮಾಡಿ ಈಗ ಒಂದ್ಸಲ ಕೈಯಲ್ಲಿ ಇದು ಮಾಡಿಬಿಟ್ಟು ಈ ರೀತಿ ತೆಗೆದ್ರೆ ನೋಡಿ ಈ ರೀತಿ ಬರುತ್ತೆ. ವಾವ್, ಯಮ್ಮಿ ಆಗಿರುವಂಥ ಕ್ಯಾರಮಲ್ ಬ್ರೆಡ್ ಪುಡಿಂಗ್ ರೆಡಿಯಾಗಿದೆ. ಈಗ ಇದ್ರ ಮೇಲೆ ಸ್ವಲ್ಪ ಶುಗರ್ ಸಿರಪ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ, ಪುಡಿಂಗ್ ಯಾವ ರೀತಿ ಬಂದಿದೆ ನೋಡೋಣ. ನೋಡಿ ತುಂಬ ಸಾಫ್ಟಾಗಿ ಸ್ಪಾಂಜಿ ಥರ ಬಂದಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಕ್ಯಾರಮೆಲ್ ಬ್ರೆಡ್ ಪುಡಿಂಗ್. ಇದನ್ನು ಸ್ಲೈಸ್ ಮಾಡಿ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಶುಗರ್ ಸಿರಪ್ ಮೇಲೆ ಹಾಕ್ಕೊಂಡು ತಿಂದರೆ ಸ್ನ್ಯಾಕ್ ಟೈಮಿಗೆ ಒಳ್ಳೆ ಡೆಸರ್ಟ್ ಇದು. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನೋಡೋಣ ಬನ್ನಿ, ಹಾಗಾದರೆ ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ. ಈಗ ನಾನು ಸಣ್ಣದಾಗಿ ಸ್ಲೈಸ್ ಮಾಡಿ ನೋಡ್ತೀನಿ. ನೋಡಿ ಸಾಫ್ಟಾಗಿ ಮಸ್ತ್ ಮಸ್ತ್ ಬಂದಿದೆ. ಈಗ ಇದನ್ನು